ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯವನ್ನು ಕೋರುತ್ತಾ ಕೆ ಆರ್ ಲಕ್ಕಂ ಶಾಲೆಯ ಆನ್ಲೈನ್ ಪಾಠಗಳಿಗೆ ಎಲ್ಲರಿಗೂ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಇವತ್ತು ಒಂದು ಪದ್ಯ ಪಾಠ ಪ್ರಾರಂಭಿಸೋಣ. ಆ ಪದ್ಯ ಪಾಠ ಯಾವುದು ಅಂತಂದರೆ ಮಗು ಮತ್ತು ಹಣ್ಣುಗಳು ಅಂತಕ್ಕಂಥ ಒಂದು ಪದ್ಯ ಇದೆ. ಆ ಪದ್ಯ ಪಾಠದ ಲೇಖಕರು ಯಾರು ಅಂತಂದರೆ ಶ್ರೀ ಎಚ್ ಎಸ್ ಶಿವಪ್ರಕಾಶ್ ಅವರು. 1954 ಬೆಂಗಳೂರಿನಲ್ಲಿ ಇವರ ಜನನವಾಯಿತು. ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರು ಮಹಾಚೈತ್ರ, ಸುಲ್ತಾನ್ ಟಿಪ್ಪು, ನವಿಲುನಗರ, ಮಳೆ ಬಿದ್ದ ನೆಲದಲ್ಲಿ ಮೊದಲಾದ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇವರಿಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಈ ರೀತಿ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಇವರ ಸಂಕ್ಷಿಪ್ತ ಜೀವನ ಈ ರೀತಿಯಾಗಿದೆ. ಶ್ರೀ ಎಚ್ ಎಸ್ ಶಿವಪ್ರಕಾಶ್, ಅವರು 1954 ಬೆಂಗಳೂರಿನಲ್ಲಿ ಜನನವಾಯಿತು, ಜನಿಸಿದರು. ಇವರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಕೃತಿಗಳು ಮಹಾಚೈತ್ರ, ಸುಲ್ತಾನ್ ಟಿಪ್ಪು, ಮೊರೆದು ನವಿಲುನಗರ ಮಾಡಿದ್ದು ಮಳೆ ಬಿದ್ದ ನೆಲದಲ್ಲಿ ಪ್ರಶಸ್ತಿಗಳು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಹಾಗೂ ಕೇಂದ್ರ ಸಂಗೀತ ಅಕಾಡೆಮಿ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಹೀಗೆ ಇವರಿಗೆ ಸಾಕಷ್ಟು ಪ್ರಶಸ್ತಿಗಳು ಸಿಕ್ಕಿವೆ. ಈ ಪದ್ಯ ಪಾಠದ ಲೇಖಕರು ಎಚ್ ಎಸ್ ಶಿವಪ್ರಕಾಶ್. 1954 ಬೆಂಗಳೂರಿನಲ್ಲಿ ಇವರ ಜನನವಾಯಿತು. ಇವರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರ ಕೃತಿ ಎಂದರೆ ಕೃತಿಗಳಂತಂದರೆ ಮಹಾಚೈತ್ರ ಎನ್ನುವಂಥ ಕೃತಿ, ಸುಲ್ತಾನ್ ಟಿಪ್ಪು, ನವಿಲುನಗರ, ಮಳೆ ಬಿದ್ದ ನೆಲದಲ್ಲಿ ಅಂತಕ್ಕಂಥ ಕೃತಿಗಳು. ಇವರ ಪ್ರಶಸ್ತಿಗಳಂತಂದರೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಂಗೀತ ಅಕಾಡೆಮಿ ಪ್ರಶಸ್ತಿ ಅಂತ ಹೇಳ್ಬೋದು.
ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಈ ರೀತಿಯಾಗಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇವರ ಸಂಕ್ಷಿಪ್ತವಾಗಿರ್ತಕ್ಕಂಥ ಪರಿಚಯವನ್ನು ತಾವು ಮಾಡಿಕೊಂಡಿರಿ ಅಂತಕ್ಕಂಥದ್ದು. ಇನ್ನು ನೇರವಾಗಿ ಈ ಪಾಠದ ಒಂದು ಪ್ರವೇಶಕ್ಕೆ ಹೋಗೋಣ. ಪದ್ಯಪಾಠ 4, ಪದ್ಯಪಾಠ 4. ಮಗು ಮತ್ತು ಹಣ್ಣುಗಳು. ಹಣ್ಣುಗಳು HS ಶಿವಪ್ರಕಾಶ್. ಪ್ರವೇಶ: ಮಾನವನಿಗೆ ಪ್ರಕೃತಿ ಮೊದಲ ಗುರು. ಎಲ್ಲರಿಂದಲೂ ಎಲ್ಲದರಿಂದಲೂ ಮಾನವ ಪಾಠ ಕಲಿಯಲಿ. ಪ್ರಾಣಿ ಪಕ್ಷಿ ಗಿಡ ಮರಗಳಿಂದಲೂ ಕಲಿಯುವ ವಿಷಯಗಳು ಬಹಳಷ್ಟಿದೆ. ಎಲ್ಲರೊಳಗೊಂದು ನುಡಿ ಕಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ ಎನ್ನುವ ಹಾಗೆ ಹಣ್ಣುಗಳಿಂದಲೂ ಕಲಿಯಬೇಕಾದ ಪಾಠಗಳಿವೆ. ಹಣ್ಣಿನ ಹಾಗೆ ಬದುಕು ಮಾಗಿದರೆ ಬಹಳ ಸಿಹಿಯಾಗುತ್ತದೆ ಎಂಬ ಆಶಯ ಈ ಪದ್ಯದ. ಅದಕ್ಕೆ ಸರ್ವಜ್ಞ ಹೇಗೆ ಸರ್ವಜ್ಞ ಆದ ಅಂತಕ್ಕಂಥದ್ದು, ಸರ್ವರೊಳಗೊಂದು ಒಂದೊಂದು ನುಡಿ ಕಲಿಯಲಿ. ನಾವು ಎಲ್ಲರಲ್ಲಿ ಒಂದಾಗಬೇಕು, ಎಲ್ಲರಲ್ಲಿ ಒಂದಾಗಿ ಅವರಿಂದ ನಾವು ವಿಷಯವನ್ನು ಕಲಿಬೇಕು, ಜ್ಞಾನವನ್ನು ಪಡಿಬೇಕು. ಅದಕ್ಕೆ ಎಲ್ಲರೊಳಗೊಂದು ನುಡಿ ಕಲಿತು. ನುಡಿ ಅಂತಾರೆ ಇಲ್ಲಿ ಒಂದು ವಿಚಾರ ಇರಬಹುದು, ಒಂದು ಭಾಷೆ ಇರಬಹುದು, ಯಾವುದೇ ಒಂದು ವಿಚಾರ. ಕೆಲವಂ ಬಲ್ಲವರಿಂದ ಕಲಿತು, ಕೆಲವಂ ಮಾಡುವುದರಿಂದ ನೋಡಿ ಮಾಡುವುದರಿಂದ ಕಲಿತು, ನೋಡುವುದರಿಂದ ಕಲಿತು, ಬಲ್ಲವನ್ನು ತಿಳಿದು ಅನುಭವಗಳನ್ನು ತಿಳಿದುಕೊಂಡು ನಾವು ವಿದ್ಯದ ಪರ್ವತವನ್ನೇ ಏರಲು ಸಾಧ್ಯ. ಕೇವಲ ನಮ್ಮಷ್ಟಕ್ಕೆ ನಾವು ಓದಿ ತಿಳ್ಕೊತೀವಿ ಅಂದ್ರೆ ಅದು ಅಸಾಧ್ಯವಾದ ಮಾತು. ನಾವು ನೆರೆಹೊರೆ ಜೊತೆ ಬರ್ತಾಗ, ಹೊರಗಡೆ ಸಂಘ ಸಂಸ್ಥೆಗಳಲ್ಲಿ ಬರ್ತಾಗ ಸಾಕಷ್ಟು ರೀತಿಯ ನಮಗೆ ಅನುಭವ ಸಿಗುತ್ತವೆ. ಜ್ಞಾನ ಅಂತಕ್ಕಂಥದ್ದು ಇದಕ್ಕೆ ಸೀಮಿತ ಇಲ್ಲ. ಅದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ರಿ, ರಾಜ್ಯ ಮಟ್ಟಕ್ಕೆ ಹೋಗ್ರಿ, ಜಿಲ್ಲಾ ಮಟ್ಟಕ್ಕೆ ಹೋಗ್ರಿ, ನೀವು ಎಲ್ಲಿ ಹೆಚ್ಚು ಬೆರಿತೀರಿ ಅಲ್ಲಿ ಸಾಕಷ್ಟು ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ. ಆದರೆ ಒಳ್ಳೆಯವರ ಸಂಘಟನೆ ಇರಬೇಕಲ್ಲಿ, ಒಳ್ಳೆಯ ಸಂಘ ಇರಬೇಕು. ಅದರಿಂದ ಸಾಕಷ್ಟು ವಿಚಾರಗಳನ್ನು ಬೆಲೆಗೆ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಯಾವ ರೀತಿಯಾಗಿ ಸಂಘ ಮಾಡ್ತೇವೋ ಆ ರೀತಿಯಾಗಿ ನಾವು ಜ್ಞಾನ ಪಡಲಿಕ್ಕೆ ಸಾಧ್ಯ. ಅದಕ್ಕೆ ಒಳ್ಳೆಯವರ ಸಂಘ ಕಲ್ಲು ಸಕ್ಕರೆ ಹಂಗ ಅಂತಕೊಂಡು ಹೇಳ್ತೀವಿ. ಅದಕ್ಕೆ ಮಾನವ ಈ ಪ್ರಕೃತಿಯಿಂದ ಸಾಕಷ್ಟು ಪಾಠ ಕಲಿತಾ ಇದ್ದಾನೆ. ಕೇವಲ ಪ್ರಕೃತಿಯಿಂದ ಅಲ್ಲ, ಗಿಡ ಮರಗಳಿಂದ ಕೂಡ ಪಾಠ ಕಲಿಬೇಕಾಗಿತ್ತು, ಪಶು ಪಕ್ಷಿಗಳಿಂದ ಕೂಡ ಪಾಠ ಕಲಿಬೇಕಾಗಿತ್ತು. ಸಾಮಾನ್ಯವಾಗಿರ್ತಕ್ಕಂಥ ಪಶು ಪಕ್ಷಿಗಳನ್ನು ಹಿಡ್ಕೊಂಡು ಮನುಷ್ಯ ಇನ್ನೂ ಕಲಿಯುವುದು ಬಹಳ ಇದೆ. ನಾವು ಹೇಳ್ತೀವಿ ಮನುಷ್ಯ ಬಹಳ ಶ್ರೇಷ್ಠ ಪ್ರಾಣಿ, ಮನುಷ್ಯ ಎಲ್ಲಾ ಪ್ರಾಣಿಗಳಿಂತಲೂ ಒಂದು ಶ್ರೇಷ್ಠ ಪ್ರಾಣಿ ಅಂತ ಹೇಳ್ತೀವಿ. ಆದರೆ ಮನುಷ್ಯನಿಗೂ ಒಂದು ಪಶುವಿನಿಗಿಂತ ಕೀಳಾಗಿದ್ದಾನೆ. ಬಸವಣ್ಣ ಇದೇ ಮಾತನ್ನ 12 ಶತಮಾನದಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತಂದ್ರೆ, ಕಾಗೆ ಒಂದಗಳು ಕಂಡರೆ ಕರಿಯುವುದು ತನ್ನ ಬಳಗವನ್ನು. ಕಾಗೆ ಒಂದಗಳು ಕಂಡ್ರೆ, ತಿನ್ನುವ ಅನ್ನವನ್ನ ಕಂಡ್ರೆ ತನ್ನ ಬಳಗವನ್ನೆಲ್ಲಾ ಕರಿದು ತಿನ್ನಿಸ್ತದ ಅಂತ. ಹಿಂಗೆ ಕಾಗೆ ಕಾಗೆಯಷ್ಟು ಬುದ್ಧಿ ಇಲ್ಲ ಮನುಷ್ಯನಿಗೆ, ಹಂಚಿಕೊಂಡು ತಿನ್ನುವಷ್ಟು ಬುದ್ಧಿ ಮನುಷ್ಯನಿಗೆ ಬರ್ತಾ ಇಲ್ಲ. ಕಾಗೆ ಒಂದಗಳು ಕಂಡರೆ ಕರಿಯುವುದು ತನ್ನ ಬಳಗವನ್ನು, ಕೋಳಿ ಒಂದು ಗುಡ್ಡು ಕಂಡರೆ ಕರಿಯುವುದು ತನ್ನ ಬಳಗವನ್ನು. ಕಾಗೆ ಕೋಳಿಗಿಂತ ಮನುಷ್ಯ ಬಲುಹೀನ ಅಂತ ತಿಳ್ಕೊಂಡು ಬಸವಾದಿ ಶರಣರು ಕೂಡ ಹೇಳ್ತಾರೆ. ಮನುಷ್ಯನ ಬದುಕು ಹೇಗಾಗಿದೆ ಅಂತಂದ್ರೆ, ಇವತ್ತು ಬರೇ ಆಸೆ ಕೊಡೋದೊಂದೇ, ಬರೇ ದುರಾಸೆ ಆಸೆ, ಎಲ್ಲ ನನಗೆ ಬೇಕು, ಇದು ನಂದಾಗಬೇಕು, ಇದು ಸಂಪತ್ತು ನಂದಾಗಬೇಕು, ಕೀರ್ತಿ ನಾನು ಪಡ್ಕೋಬೇಕು, ಅದು ಸರ್ಟಿಫಿಕೇಟ್ ಪಡ್ಕೋಬೇಕು, ಈ ಡಿಗ್ರಿಗೆ ಪಡ್ಕೋಬೇಕು, ಮೆಡಲ್ ಪಡ್ಕೋಬೇಕು ಅಂತಕ್ಕಂತ ಆಸೆ ಇರ್ಬೋದು. ಆದ್ರೆ ದುರಾಸೆ ಇಟ್ಕೋಬೇಡ್ರಿ ಅಂತ. ಹಾಗಾದ್ರೆ ಒಂದು ಪಶುವಿನಷ್ಟು ಕೂಡ ನನಗೆ ಗೊತ್ತಿಲ್ಲ ಅಂತ ನನಗೆ ಅನ್ಸುತ್ತೆ. ಗಿಡ ಮರಗಳು ಒಂದಕ್ಕೊಂದೇ ಒಂದಕ್ಕೊಂದು ಸೇರಿಕೊಂಡು ಅದು ಯಾವ ಜಾಲಿ ಗಿಡ ನೀನು ಬೇವಿನ ಮರ ಅಂತ ತಕೊಂಡು ಭೇದ ಭಾವ ಮಾಡಲಿಲ್ಲ. ಅದಕ್ಕೆ ಸತ್ಯಾನಂದ ಪಾದೊಡ್ಡ ಅವರು 7th ವರ್ಗದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ರೆಂಬೆ ಕೊಂಬೆ ಬೆಳೆಯುವಲ್ಲಿ ಅಂತ ಹೇಳ್ಕೊಂಡು ಗಿಡ ಮರಗಳ ಬೆಳೆಯುವಲ್ಲಿ ಭೇದ ಭಾವ ಇಲ್ಲ, ಆದರೆ ಕೂಡ ಒಟ್ಟಿಗೆ ಕೂಡಿಕೊಂಡು ಬೆಳೀತಾವ. ಹಾಗೆ ನಾವು ಮನುಷ್ಯರು ನಾವು ಒಂದೇ. ಹಾಗಾದ್ರೆ ನಮ್ಮ ನಮ್ಮಲ್ಲಿ ಯಾಕೆ ಒಂದು ಅಸಮಾನತೆ, ನಮ್ಮ ನಮ್ಮಲ್ಲಿ ಯಾಕೆ ಇದು ಭೇದ ಭಾವ ಅಂತಕ್ಕಂಥ ಮಾತನ್ನು ಆ ಗಿಡ ಮರಗಳ ಮೂಲಕ ಮನುಷ್ಯ ಸಮಾಜಕ್ಕೆ ಒಂದು ಸಂದೇಶನ ಕೊಡ್ತಕ್ಕಂಥ ಸತ್ಯಾನಂದ ಪಾದೊಡ್ಡ ಅವರು ನಮ್ಮ ಬಾಗಲಕೋಟೆ ಜಿಲ್ಲೆಯವರು. ಹೀಗೆ ಸಮಾಜಕ್ಕೆ ಒಂದು ಏನಾದರೂ ಒಂದು ಸಂದೇಶ ಕೊಡಬೇಕು ನಾವು. ನಮ್ಮಿಂದ ಕೆಟ್ಟದ್ದು ಆಗಬಾರ್ದು, ಒಳ್ಳೇದಾದರೂ ಕೂಡ ಸಮಾಜಕ್ಕೆ ನಾವು ಮಾಡಲೇಬೇಕಾಗತ್ತೆ. ಮನುಷ್ಯ ಇಷ್ಟು ದಿನಗಳ ಕಾಲ ಬಂದು ಹೋಗೋದು ಅಲ್ಲ, ಬಂದು ಹೋದ ನಂತರ ಸಮಾಜಕ್ಕೆ ನಿನ್ನಿಂದ ಏನು ಕೊಡುಗೆ ಕೊಟ್ಟೆ ಅಂತಕ್ಕಂಥ ವಿಚಾರ ಇವತ್ತು ನಮಗೆ ಹೇಳ್ತೀವಿ.
ಮನುಷ್ಯ ಎಷ್ಟು ವರ್ಷ ಬದುಕಿದ ಬೇಡ, ಏನು ಸಮಾಜದಲ್ಲಿ ಏನು ಹೇಗೆ ಬದುಕಿದೆ ನೀನು? ಅದಕ್ಕೆ ಸಿಂಹಗಳಾಗಿ ಬದುಕಬೇಕಂದ್ರೆ ಮತ್ತೊಬ್ಬರ ಮೇಲೆ ಆಕ್ರಮಣ ಮಾಡಿ ಬದುಕೋದಲ್ಲ ಸಿಂಹಗಳಂತಂದ್ರೆ. ನಿಮ್ಮ ವ್ಯಕ್ತಿತ್ವ, ನಿಮ್ಮ ಆದರ್ಶ ಆಗಿರಬೇಕು, ಸಿಂಹದ ಹಾಗೆ ಆಗಿರಬೇಕು, ಕಠೋರವಾದಂಥ ನಿಲುವು ಇರಬೇಕು. ಆದರೆ ಎಲ್ಲಿ ಎಲ್ಲಿ ವ್ಯಕ್ತಪಡಿಸ್ಬೇಕನ್ನೋದನ್ನು ನಮ್ಮದು ಕಲಿಬೇಕು. ಅದಕ್ಕೆ ಭಾರತ ಇರುತ್ತಂದ್ರೆ ಎಲ್ಲರನ್ನ ಎಲ್ಲ ವಿಷಯಗಳನ್ನ ಸರಿ ಸಮಾನವಾಗಿ ತಿಳ್ಕೊಳ್ತಕ್ಕಂಥ ಒಂದು ಹೃದಯದ ಒಂದು ವೈಶಾಲ್ಯತೆ ಕೂಡ ಭಾರತದಲ್ಲಿ ಇದೆ, ಒಪ್ಕೋತೀನಿ. ಹಾಗಾದರೆ ಕೆಲವೊಂದು ವಿಚಾರದಲ್ಲಿ ಮನುಷ್ಯ ಸಣ್ಣವನಾಗ್ತಾ ಇದ್ದಾನಲ್ಲ, ಆ ಸಣ್ಣತನ ಇವತ್ತು ಇರಬಾರದು. ಅದಕ್ಕೆ ನಾವು ಪ್ರಕೃತಿಯಿಂದ ಕಲಿಬೇಕಾಗಿದೆ, ಪ್ರಾಣಿ ಪಶು ಪಕ್ಷಿಗಳಿಂದ ಕಲಿಬೇಕಾಗಿದೆ. ನಾನೇ ಅಂತಕ್ಕಂಥದ್ದು ಸ್ವಾರ್ಥವನ್ನು ತೆಗೆದುಹಾಕಿ ನಾವೆಲ್ಲರೂ ಅಂತಕ್ಕಂಥ ನಿಸ್ವಾರ್ಥ ಬುದ್ಧಿ ಮೊದಲು ಮನುಷ್ಯನಿಗೆ. ಅದಕ್ಕೆ ನಮ್ಮ ಬದುಕು ಸಾರ್ಥಕವಾಗಬೇಕಾಗಿತ್ತಂದ್ರೆ ನಾವು ಇವತ್ತು ಆಶಾರಹಿತವಾಗಿರ್ತಕ್ಕಂಥ ಬದುಕಾಗಬೇಕು, ಸ್ವಾರ್ಥರಹಿತವಾಗಿರ್ತಕ್ಕಂಥ ಬದುಕಾಗಬೇಕು. ಅಂದಾಗ ಮಾತ್ರ ನಾವು ಸಾರ್ಥಕ್ಯವನ್ನು ಪಡೆಯಲಿಕ್ಕೆ ಸಾಧ್ಯ ಜೀವನದಲ್ಲಿ. ಇಲ್ಲಾಂತಂದ್ರೆ ಮನುಷ್ಯನ ಜೀವನ ಆಶೆ 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 ದುರಾಶೆ, ಆಶೆಯೇ ದುಃಖಕ್ಕೆ ಮೂಲ ಆಗ್ಬಿಡುತ್ತೆ ಒಂದ್ಸಲ. ಅದಕ್ಕೆ ಇವತ್ತು ನಾವು ಕೆಲವಿಷ್ಟು ಹಣ್ಣುಗಳಿಂದ ಕೂಡ ಕಲಿತೀವಿ, ಹಣ್ಣಿಂದ ನಮ್ಮ ಆರೋಗ್ಯ ಕೂಡ ವೃದ್ಧಿ ಆಗತ್ತೆ. ಇವತ್ತು ಸಾಕಷ್ಟು ಪ್ರಸಾದ ಸಿಗತಕ್ಕಂಥ ಹಣ್ಣು ಹಂಪಗಳಾಗಿರ್ಬೋದು, ಗಿಡ ಮರಗಳಾಗಿರ್ಬೋದು, ಪ್ರಾಣಿ ಪಶು ಪಕ್ಷಿಗಳಿಂದ ಸಾಕಷ್ಟು ಬುದ್ಧಿಯನ್ನು ವಿದ್ಯೆಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ಎಲ್ಲ ಬಲ್ಲವರಿಲ್ಲ, ಬಲ್ಲಿದವರು ಬಹಳಿಲ್ಲ, ಬಲ್ಲಿದರು ಬಲವಿಲ್ಲ ಎಂದು ಸರ್ವಜ್ಞ. ಅದಕ್ಕೆ ಎಲ್ಲರೊಳಗೊಂದು ನುಡಿ ಸರ್ವಜ್ಞ ಹೇಗಾದೆ ಅಂತ ಕೂಡ ಕೇಳಿದಾಗ ಸರ್ವಜ್ಞ ಮಾತನ್ನು ಹೇಳ್ತಾನೆ, ಎಲ್ಲರೊಳಗೊಂದು ನುಡಿಯನ್ನು ಕಲಿತು ನಾನು ವಿಂದ್ಯ ಪರ್ವತವನ್ನೇ ಶಿಖರವನ್ನೇ ಏರಿದೆ, ಅಂದ್ರೆ ವಿದ್ಯದ ಪರ್ವತವನ್ನೇ ಏರಿದೆ ಅಂದರು. ನಾವು ಯಾರನ್ನೂ ಕೀಳಾಗಿ ನೋಡಬಾರದು, ಯಾರನ್ನೂ ಇವರು ಕಡಿಮೆ ಮಟ್ಟದವರು, ಇವರು ಕಡಿಮೆ ಬುದ್ಧಿ ಇದೆ, ಇವರಿಗೆ ಕಡಿಮೆ ವಯಸ್ಸಿದೆ ಅಂತಕೊಂಡು ಬುದ್ಧಿಯಲ್ಲಿ ಕಡಿಮೆ ಹೆಚ್ಚು ಮೀನು ಎಂಬುದಿಲ್ಲ. ಯಾರನ್ನೂ ಕೀಳಾಗಿ ನೋಡಬೇಡಿ, ಎಲ್ಲರಲ್ಲಿ ಒಂದು ಪ್ರತಿಭೆ ಇದೆ, ಎಲ್ಲರಲ್ಲಿ ಒಂದು ವಿದ್ವತ್ ಇದೆ, ಎಲ್ಲರೂ ಜಾಣರೇ. ನಾನೇ ಜಾಣಕ್ಕಿಂತ ಅವರಲ್ಲಿ ಏನೋ ಒಂದು ಪ್ರತಿಭೆ ಇದೆ, ನಾನು ಕಲಿಬೇಕು ಅವರಿಂದ ಅಂತ ಹೇಳ್ಕೊಂಡು ನೀವು ಅಹಮ್ಮವನ್ನು ಬಿಟ್ಟು ಅವ್ರ ಜೊತೆ ಬೆರೆದನ್ನು ಕಲಿಯಿರಿ. ಕೀಳದೃಷ್ಟಿ, ಈ ಜಾತೀಯತೆ, ಅಸಮಾನತೆ ಅಂತ ಬಿಟ್ಟು ಹಾಕಿ ಪ್ರತಿಭೆ ಅಂತಕ್ಕಂಥ ವಿಷಯ ಬಂದಾಗ, ಜ್ಞಾನ ಅಂತಕ್ಕಂಥ ವಿಷಯ ಬಂದಾಗ ನಾವೆಲ್ಲರೂ ಕೂಡ ಸಮಾನರೇ. ನಾವೆಲ್ಲರೂ ಕುಳಿತುಕೊಂಡು ಕಲಿಬೇಕು, ಇನ್ನೂ ಕಲಿದು ಭಾಳ ಅದ ನಾವು ಜೀವನದಲ್ಲಿ, ಇಷ್ಟಕ್ಕೆ ಮುಗಿಲಿಲ್ಲ ನಮ್ಮ ಜೀವನ, ಇಲ್ಲಿಗೆ ಮುಗಿಲಿಲ್ಲ. ಅದಕ್ಕೆ ಕಲಿಯುವುದು ನಿಲ್ಲುವುದಿಲ್ಲ ಜೀವನ, ಮನುಷ್ಯ ಆಯುಷ್ ಅಂತ್ಯಕ್ಕೂ ಕೂಡ ಕಲಿಯುತ್ತಿದೆ. ಇವತ್ತು ನಾವು ಪ್ರತಿಯೊಂದು ಕ್ಷಣದಲ್ಲಿ, ಪ್ರತಿಯೊಂದು ಜೀವನದಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲಿ ಪ್ರತಿಯೊಬ್ಬ ಒಂದು ವಿಷಯವನ್ನು ಇವತ್ತು ದಿನಾಲು ಒಂದು ಹೊಸ ವಿಷಯ ಕಲಿತಾ ಇದ್ದೀನಿ. ನಾನು ಕೂಡ ಇಷ್ಟು ವರ್ಷಗಳಾದರೂ ಈ ಶಾಲೆಗೆ ಬಂದು ಸಾಕಷ್ಟು ವಿಷಯಗಳನ್ನು ಕಲಿತಾ ಇದ್ದೇನೆ. ದಿನಾಲು ಒಂದು ಹೊಸ ವಿಷಯವನ್ನು ಏನಾದರೂ ಕಲಿಬೇಕು ಅಂತಕ್ಕಂಥ ಹಂಬಲ ಇದೆ ನನಗೆ. ಅದಕ್ಕೆ ದಿನಾಲು ಕಲಿಬೇಕು, ನಾನು ಕೂಡ ಕಲಿಸಬೇಕು, ಇನ್ನೂ ಹೆಚ್ಚಿನ ಹೆಚ್ಚಿನ ಒಂದು ಪರಿವರ್ತನೆ ಆಗಬೇಕಾಗಿತ್ತು ನನ್ನಲ್ಲಿ ಕೂಡ. ಅದಕ್ಕೆ ಪರಿವರ್ತನೆ ಆಗ ಹಾಗೆ ಎಲ್ಲರೂ ಕೂಡ ತನ್ನಾಗಿ ಆ ದಿಶೆಯೊಳಗೆ ವಿಚಾರ ಮಾಡಿದರೆ ನಾವು ಕೂಡ ಸರ್ವಜ್ಞನೂ ಆಗ್ಬೋದು, ವಿಂದ್ಯದ ಪರ್ವತವನ್ನೇ ಇರಬಹುದು. ಆದರೆ ಮನಸ್ಸು ಮಾಡಬೇಕಷ್ಟೇ, ನಾವು ದೃಢ ಸಂಕಲ್ಪ ಮಾಡಬೇಕು. ಒಂದು ದೃಢ ನಿರ್ಧಾರ ಮಾಡಿದಾಗ ಮಾತ್ರ ಎಲ್ಲವೂ ಸಾಧ್ಯ. ಅದಕ್ಕೆ ಜೀವನ ಸಾರ್ಥಕವಾಗಬೇಕಾದ್ರೆ ಬದುಕುವುದು ಮುಖ್ಯ ಅಲ್ಲ, ಬದುಕು ಹೇಗೆ ಮಾಡುವುದು ಅನ್ನೋದು ಮತ್ತೊಂದು ಮುಖ್ಯ ಅಂತಕ್ಕಂಥ ವಿಚಾರ ಸಾಕಷ್ಟು ವಿಚಾರ ಬರುತ್ತೆ. ಇಲ್ಲಿ ಶಿವಪ್ರಸಾದ್ ಅವರು ಏನು ಹೇಳ್ತಾರಪ್ಪ ಅದನ್ನು ನೋಡಿ. ಹಣ್ಣಿನಂಗಡಿ ಮುಂದೆ ಕಣ್ಣಡಿಸುವ ಮಗು ಇಲ್ಲಿ ಈ ತಿರುವಲ್ಲಿ ತೊಟ್ಟನಂತವರಿಸಿದ ಕಪ್ಪು ಲಾರಿಯ ಹಾಗೆ ಗಾಳಿ ಕಿಡಲಿ ಉಗುರು ತುಂಟರ ಸೇವ ಕಲ್ಲು ಕಾಯಿಯಲ್ಲೇ ನಿನ್ನ ಕೆಡವದಿರಲಿ ಹಣ್ಣಿನಂಗಡಿಯಾಗೋ ನಿನಗು ಗಿರಿವಿಯಂಗಡಿ ಗುಜರಿಗಳ ಧೂಳು ಹಬ್ಬಿಸಿ ಊರ ಮಾರುಕಟ್ಟೆ ನಡುವೆ ಹಣ್ಣಾಗಬೇಕು ಮಗು ಮೈಯೆಲ್ಲ ಮಾಗಿ ಹಣ್ಣಿನ ಸುತ್ತು ಬರುವರೆಗೂ ಪಕ್ವತನದ ಬೀರಿದ ಬಾಳೆ ಹಣ್ಣಿದ ಎಲ್ಲ ಅದರ ಹಾಗೆ ಕೊಂಚವಾಗಬೇಕು ಕೊಬ್ಬಿದರೆ ಚಕೋತನೆಯ ಹಾಗೆ ಕುಗ್ಗಿದರೆ ನಿಂಬೆ ಹಣ್ಣಿನ ಹಾಗೆ ಹುಳಿಗುಟ್ಟುವುದ ನಿನ್ನೊಳಗೆ ಸರಿ ಗಾತ್ರವಾಗಿ ಗಮನಿಸಲಿ ನಿನ್ನತನ ಕತ್ತಲೆಯ ಹಾಗೆ ಮೋಸಂಬಿ ಹಾಗೆ ಕಿತ್ತಲೆಯ ಹಾಗೆ ಮೋಸಂಬಿ ಹಾಗೆ ರಸಪೂರಿ ಮಾವಿನ ಹಣ್ಣಿನಂತೆ ಅಂಜೂರದಂತೆ ಅಪರೂಪವಾಗುವ ಜನರ ಕಣ್ಣಿಗೆ ಕಂಡರೆ ಕಾಣುವ ಕಲ್ಲಂಗಡಿಯಾಗಿ ಬೇಸಿಗೆ ಕಮರಿರುವ ಕಣ್ಣುಗಳಿಗೆ ದಳದಳ ಕೊಯ್ದು ಅರಳಿಸಿದ ದಾಳಿಂಬೆಯೊಳಗೆ ತಳತಳ ಕೆಂಡ ಬಣ್ಣ ಮಣಿ ಮಣಿ ಹನಿ ಹನಿ ತನಿಯ ರಸದ ಕಣಿಯಾಗು ಹಬ್ಬಿಕೋ ದ್ರಾಕ್ಷಿ ಬಳ್ಳಿಯ ಹಾಗೆ ಆಯುಷ್ಯ ಚಪ್ಪರದ ಉದ್ದಗಲ ತಬ್ಬಿಕೋ ಬಿಡಬೇಡ ಹಣ್ಣು ತೊಡಿಸಲು ನಿನಗೆ ನಾನೇ ಮಣ್ಣಾಗುತ್ತ ಬರಲು ತೋಟಗಾತಿ ಬೆಲೆಯ ರಾಕಿಟ್ಟು ಯಾಣ ಹೊರಡದಿರು
ಸೇಬು ಹಣ್ಣಿನ ಜೊತೆಗೆ ಎಲ್ಲರಿಗೂ ದಕ್ಕುವ ಎಲಚಿಯಾಗುವ ಅಂತ ತಿಳ್ಕೊಂಡು ಕವಿ ಹೇಳ್ತಾನೆ. ಹಣ್ಣಿನಂಗಡಿ ಮುಂದೆ ಕಣ್ಣಳಿಸುವ ಮಗು. ಇಲ್ಲಿ ಈ ತಿರುವಲ್ಲಿ ತಟ್ಟನ ಅವತರಿಸಿದ ಕಪ್ಪು ಲಾರಿಯ ಹಾಗೆ ಗಾಳಿ ಈಟಲಿ ಊರೋ ತುಂಟ ರೆಸೆವ ಕಲ್ಲು. ಇಲ್ಲಿ ಮನುಷ್ಯ ಹಣ್ಣಿನಂಗಡಿ ಮುಂದೆ ಹೋಗ್ತಾನೆ. ನಾವೆಲ್ಲ ಅಂಗಡಿಗೆ ಹೋಗ್ತೇವೆ. ಅಂಗಡಿಗೆ ಹೋದಾಗ ನಾವು ಸಾಕಷ್ಟು ಇವತ್ತು ತರಕಾರಿಗಳಿರ್ಬೋದು ಅಥವಾ ಕಿರಾಣಿ ದಿನಸಿ ಅಂಗಡಿ ಇರಬಹುದು, ಹಣ್ಣಿನ ಅಂಗಡಿ ಇರಬಹುದು. ಅಲ್ಲಿ ಯಾವುದೇ ಅಂಗಡಿ ಮುಂದೆ ಹೋದಾಗ ಮೊದಲು ನೋಡುತ್ತೇವೆ, ನಾವು ನೋಡುತ್ತೇವೆ ನಮಗೆ ಯಾವುದು ಬೇಕೋ ಅದನ್ನು ನಾವು ಕೇಳ್ತೇವೆ. ಎಲ್ಲ ವಸ್ತು ಬೇಕಂತ ಅನಿಸೋದಲ್ಲ. ವಸ್ತು ಹಣ್ಣಿನ ಅಂಗಡಿಯೊಳಗೆ ಸಾಕಷ್ಟು ಹಣ್ಣುಗಳದಾವ. ದಾಳಿಂಬೆ ಹಣ್ಣದ, ಮೋಸಂಬಿ ಹಣ್ಣದ, ಚಿಕ್ಕು ಹಣ್ಣದ, ದ್ರಾಕ್ಷಿ ಹಣ್ಣದ, ಪೈನಾಪಲ್ ಅದ, ಹೀಗೆ ಕರ್ಬೂಜದ, ಕಲ್ಲಂಗಡಿ ಹಣ್ಣದ, ಎಲ್ಲವೂ ಅದ. ಆದ್ರೆ ಯಾವ್ದು ತಗೋಬೇಕು, ಯಾವ್ದು ಬಿಡಬೇಕು ಅಂತಕ್ಕಂಥ ಮನುಷ್ಯ ಅದಕ್ಕೆ ಕಣ್ಣಳಿಸಿದಾಗ ಅಯ್ಯೋ ಯಾವ್ದು ತಗೋಲಿ, ಎಲ್ಲ ಒಂದಕ್ಕೊಂದು ಒಂದಕ್ಕೊಂದು ಬೇಕನ್ನಿಸ್ತಂತ. ಆದ್ರೆ ನಿಮಗೆ ಯಾವುದ್ರ ಮೇಲೆ ಆಸಕ್ತಿ ಅದನ್ನು ತೆಗೆದುಕೊಳ್ಳಿ. ಇವತ್ತು ಮೋಸಂಬಿ ತಗೋತೀರ, ಮೋಸಂಬಿ ತೆಗೆದು, ಕಲ್ಲಂಗಡಿ ತಗೋತೀರ, ಕಲ್ಲಂಗಡಿ ತೆಗೆದು. ಅದಕ್ಕೆ ಹಣ್ಣಿನ ಅಂಗಡಿ ಮುಂದೆ ಕಣ್ಣರಳಿಸುವ ಮಗು. ಇಲ್ಲಿ ಈ ತಿರುವಿಲ್ಲಿ ತಟ್ಟದನವನ್ನು ಅರಿಸಿದ ಕಪ್ಪು ಲಾರಿಯ ಹಾಗೆ ಗಾಳಿ ಕಿಟಲಿ ಉಗುರು ತುಂಟ ರೆಸೆಯುವ ಕಲ್ಲು ಅಂತೇಳಿ ಇಲ್ಲಿ ಕವಿ ಹೇಳ್ತಾನೆ. ಅದಕ್ಕೆ ಮಕ್ಕಳಿಗೆ ಬಹಳಷ್ಟು ನೋಡಿ, ಕೆಲಸ ದೊಡ್ಡವರು ಏನು ಮಾಡ್ತಾರೆ, ಹಣ್ಣು ತೊಟ್ಟದ ಅಂತ ತೊಗೊಂಡು ಹೋಗಿಬಿಡ್ತಾರೆ. ಮಕ್ಕಳು ಹಂಗಲ್ಲ, ಸಣ್ಣ ಮಕ್ಕಳ ಮುಂದೆ ಅಂಗಡಿ ಮುಂದೆ ಒಯ್ಯಿರ್ಬೇಕಾದ್ರೆ ಅವ್ರು ಅದು ಬೇಕಂತ ಹಠ ಮಾಡ್ತಾರೆ, ಅದು ತಿನ್ನಲೇಬೇಕಂತ ಹಠ ಮಾಡ್ತಾರೆ. ತಿನ್ನೋದಿಷ್ಟು ಆದರೆ ಹಠ ಭಾಳ. ಅದಕ್ಕೆ ಮಕ್ಕಳ ಅಂಗಡಿಗೆ ಎಲ್ಲರ ಜಾತ್ರೆ ಕರ್ಕೊಂಡು ಹೋಗಬಾರ್ದು ಮಾತು ಹೇಳ್ತಾರೆ. ಯಾಕಂದ್ರೆ ಹಠವಾದಿಗಳು ಬೇಕಂದ್ರೆ ಬೇಕಾಗ, ನಾವು ರೊಕ್ಕ ಇರಲಿಲ್ಲ ಅಂತಂದ್ರೆ ಕೂಡ ನಾವು ಸುಮ್ಮನೆ ಬಂದ್ಬಿಡ್ತೀವಿ, ಏನೋ ಬೀಳ್ಬಿಟ್ಟು ನಾಳೆ ತೊಗೊಂಡ್ರು ಆಯ್ತು ಅಂತೇಳಿ ಮುಂದಿನ ವಾರ ತೊಗೊಂಡ್ರು ಅಂತೇಳಿ. ಆದರೆ ಮಕ್ಕಳು ಹಂಗಲ್ಲ, ಅದನ್ನು ಬೇಕು, ಅದನ್ನು ನೋಡಲೇಬೇಕು, ಅದು ನಮ್ಗೆ ಬೇಕು ಹಣ್ಣು ಅಂತ ತಿಳ್ಕೊಂಡು ಆ ಮಗುವಿಗೋಸ್ಕರ ಅದು ಕೊಡಿಸ್ಬೇಕು. ನಾವು ಅಳಿಸಬಾರ್ದು ಮಗನ ಗೊತ್ತದ ನಿಮಗೆ. ಅದಕ್ಕೆ ಮಕ್ಕಳಿಗೆ ಅಳಿಸೋದರಲ್ಲಿ ನಮಗೆ ತೃಪ್ತಿ ಇಲ್ಲ, ಕೊಡಿಸೋದ್ರ ತೃಪ್ತಿ ಬೇಕಂತ. ಅದಕ್ಕೆ ಆ ಮಗುವಿಗೆ ಯಾವ ಅಂತಂದ್ರೆ ದೇಹಕ್ಕೆ ಎಷ್ಟು ಉಪಯೋಗ ಅದ ಅಂತ ಗೊತ್ತದ, ಅದನ್ನು ನಾವು ಅರ್ತುಕೋಬೇಕು. ಆ ಮಗುವಿಗೆ ಹಣ್ಣನ್ನು ನೀಡಬೇಕು. ತಾಯಿಯಲ್ಲಿ ನಿನ್ನ ಕೆಡವದಿರಲಿ ಹಣ್ಣಿನಂಗಡಿಯಾಗು ನೀನು. ಗಿರಿವಿ ಅಂಗಡಿ ಗುಜರಿಗಳ ಧೂಳು ತುಂಬಿದ ಊರ ಮಾರುಕಟ್ಟೆ ನಡುವೆ ಗುಜರಿ ಅಂಗಡಿ ಆಗಬೇಡ, ಆದ್ರೆ ಹಣ್ಣಿನ ಅಂಗಡಿ ಆಗಲು. ಹಣ್ಣು ಆರೋಗ್ಯಕ್ಕೆ ಒಳ್ಳೆಯದು, ಎಲ್ಲರೂ ಸ್ವೀಕಾರ ಮಾಡ್ತಾರೆ. ನಾವು ಹಣ್ಣಾಗಬೇಕು, ನಾವು ಹಣ್ಣಿನ ಅಂಗಡಿಯಂತೆ ಹಣ್ಣಾಗಬೇಕು. ನಮ್ಮನ್ನ ಎಲ್ಲರೂ ಕೂಡ ಸ್ವೀಕರಿಸುವಂತಿರಬೇಕು. ನಾವು ಗುಜರಿ ಅಂಗಡಿಯೊಳಗ ನಾವು ಬಂಗಾರದ ಅಂಗಡಿ ಕೊತ್ತು ಗುಜರಿ ಅಂಗಡಿ ಹಾಕ್ತೀವಿ ಅಂತಂದ್ರೆ ಅಲ್ಲಿ ಎಲ್ಲಾನು ಹಳೆಯ ವಸ್ತುಗಳನ್ನು ಹಾಕ್ತಾರೆ. ಅದಕ್ಕೆ ಗುಜರಿ ಅಂಗಡಿ ಆಗ್ಬಾರ್ದು. ಮನುಷ್ಯ ಹಣ್ಣಿನಂತಾಗು, ಹಣ್ಣಿನ ಅಂಗಡಿ ಅಂತಾಗು. ಅದಕ್ಕೆ ಎಲ್ಲರೂ ಬರ್ತಾರೆ, ಆ ಹಣ್ಣನ್ನು ಸ್ವೀಕಾರ ಮಾಡ್ತಾರೆ ಅಂತ ತಿಳ್ಕೊಂಡು ಕವಿ ಈ ರೀತಿಯಾಗಿ ಹೇಳ್ತಾನೆ. ಕಾಯಿಯಲ್ಲೇ ನಿನ್ನ ಕೆಡವದಿರಲಿ ಹಣ್ಣಿನ ಅಂಗಡಿ ಆಗು. ಇವತ್ತು ನಾವು ಹಣ್ಣು ಅಂತಂದಾಗ ಕೆಲವಷ್ಟು ಹಣ್ಣುಗಳ ಹೆಸರು ಹೇಳಿದ್ನ, ಆದ್ರೆ ಬೇವಿನ ಹಣ್ಣನ್ನು ಯಾರು ತೆಗೆದುಕೊಳ್ತೀರಾ? ಅದು ವಿಷ ಇದ್ದರೂ ಕೂಡ ದೇಹಕ್ಕೆ ಬಹಳ ಉತ್ತಮ. ನಾವು ಸಿಹಿ ನೋಡ್ತೇವೆ, ರುಚಿ ನೋಡ್ತೇವೆ, ಆದ್ರೆ ಬೇವಿನ ಹಣ್ಣಾಗಲಿ ಹಾಗಲಕಾಯಿ ಆಗಲಿ ಈ ವಿಷಕಾರಿಯಾಗಿರ್ತಕ್ಕಂಥ ಕೆಲವಷ್ಟು ತರಕಾರಿಗಳು ಬರ್ತಾವೆ ತಿನ್ನೋದನ್ನು, ಅದರಿಂದ ಕೂಡ ಸಾಕಷ್ಟು ರೋಗ ರುಚಿಗಳು ಕೂಡ ಹೋಗ್ತಿರ್ತಾವೆ. ಅದಕ್ಕೆ ತರಕಾರಿ ಕೂಡ ತರಕಾರಿಯಲ್ಲಿ ಹಾಗಲಕಾಯಿ ಅಂತಕ್ಕಂಥದ್ದು ಮತ್ತು ಮೆಣಸು ಅಂತಕ್ಕಂಥದ್ದು ಸಾಂಬಾರ ಪದಾರ್ಥಗಳು ಅಂತಕ್ಕಂಥದ್ದು ಬೇಕೇ ಬೇಕೆಲ್ಲ. ಅದರಿಂದ ಕೂಡ ದೇಹದ ಒಂದು ಬೆಳವಣಿಗೆ ಕೂಡ ಸಹಾಯಕವಾಗ್ತದೆ. ಮತ್ತು ಬೇವು ಅಂತಕ್ಕಂಥದ್ದು ಕಹಿ ಆದರೂ ಕೂಡ ಅದು ನಾವು ಸಿಹಿ ಅಂತ ಭಾವಿಸ್ಕೊಂಡು ಯಾವ ತಿಕ್ಕೋತಾನ ದೇಹದ ಆರೋಗ್ಯ ವೃದ್ಧಿ ಆಗ್ತದೆ ಅಂತಕ್ಕಂಥ ಈ ವಿಚಾರ. ಹೀಗೆ ಅಂದರೆ ಮನುಷ್ಯ ಎಲ್ಲರಿಗೂ ಬೇಕಾಗಂತ ಹಣ್ಣಿನಂತ ಆಗುವ ಹಣ್ಣು ಯಾರಿಗೂ ಬೇಡ, ಎಲ್ಲರಿಗೂ ಬೇಕಾನೆ. ಅದು ರುಚಿಕರವಾಗತ್ತೆ, ಎಲ್ಲರೂ ನೋಡ್ತಾರೆ ಸೌಂದರ್ಯವಾಗಿರ್ತಕ್ಕಂಥ ಹಣ್ಣು. ನೀವು ಸುಂದರನಾಗು, ಹಣ್ಣಾಗು, ಎಲ್ಲರಿಗೂ ಬೇಕಾಗು ಅಂತ ತಿಳ್ಕೊಂಡು ಕವಿ ಹಣ್ಣಿನಂತ ಆಗು ಅಂತ ತಿಳ್ಕೊಂಡು ಮಗು ಮತ್ತು ಹಣ್ಣು ಅಂತಕ್ಕಂಥ ಒಂದು ಪಾಠವನ್ನು ಇಲ್ಲಿ ನಿಮಗೆ 6ನೇ ಕ್ಲಾಸಿಗೆ ಇಟ್ಟಿದ್ದಾರೆ. ಇದರ ಒಂದು ವಿಚಾರವನ್ನು ಮತ್ತೆ ಮುಂದಿನ ಅವಧಿ ನಾನು ನಿಮಗೆ ಸಲ್ಲಿಸ್ತೇನೆ. ಧನ್ಯವಾದ.